ಬ್ರೆಡ್ ಸ್ವೀಟ್ ಮಾಡಲು ಬೇಕಾಗುವ ಪದಾರ್ಥಗಳು ಬ್ರೆಡ್ 3-4 ಸಕ್ಕರೆ 1/4 ಕಪ್. ಮಾಡುವ ವಿಧಾನ: ಮೊದಲು ಒಂದು ಮಣೆ ಮೇಲೆ ಬ್ರೆಡ್ ನಿಟ್ಟು ಬ್ರೆಡ್ನ ಅಂಚುಗಳನ್ನ ಕತ್ತರಿಸಿ. ಅಂಚುಗಳನ್ನ ತೆಗೆದಿರೋ ಬ್ರೆಡ್ನ ಡೈಮಂಡ್ ಆಕಾರಕ್ಕೆ ಕತ್ತರಿಸಿ. ಹೀಗೆ ಇನ್ನೊಂದಿಷ್ಟು ಬ್ರೆಡ್ ತುಂಡುಗಳ ಅಂಚು ಕತ್ತರಿಸಿ ಡೈಮಂಡ್ ಆಕಾರಕ್ಕೆ ಕತ್ತರಿಸಿ ಪ್ಲೇಟ್ಗೆ ವರ್ಗಾಯಿಸಿ. ನಂತರ ಸ್ಟೌವ್ ಮೇಲೆ ಎಣ್ಣೆ ಹಾಕಿ ಬಾಣಲಿಯನ್ನಿಟ್ಟು ಕಾದ ಎಣ್ಣೆಯಲ್ಲಿ ಪ್ಲೇಟ್ನಲ್ಲಿರೋ ಬ್ರೆಡ್ ತುಂಡುಗಳನ್ನು ಹಾಕಿ ಹೊಂಬಣ್ಣ ಬರುವವರೆಗೂ ಬೇಯಿಸಿ. ಬೇಯಿಸಿರುವ ಬ್ರೆಡ್ ತುಂಡುಗಳನ್ನು ಟಿಶ್ಯೂ ಹಾಕಿದ ಪ್ಲೇಟ್ಗೆ ವರ್ಗಾಯಿಸಿ. ಹೀಗೆ ಇನ್ನೊಂದಿಷ್ಟು ಬ್ರೆಡ್ ತುಂಡುಗಳನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿದು ಟಿಶ್ಯೂ ಹಾಕಿದ ಪ್ಲೇಟ್ಗೆ ವರ್ಗಾಯಿಸಿ. ಈಗ ಬ್ರೆಡ್ ಸ್ವೀಟ್ ಮಾಡಲು ಬೇಕಾದ ಮಿಶ್ರಣ ತಯಾರಾಗಿದೆ. ನಂತರ ಸ್ಟೌವ್ ಮೇಲೆ ಬಾಣಲಿಯನ್ನಿಟ್ಟು 1/2 ಕಪ್ ಸಕ್ಕರೆ 1 ಕಪ್ ನೀರು ಹಾಕಿ ಸೌಟಿನಿಂದ ತಿರುವಿ. ಬಿಸಿ ನೀರನ್ನ ಕುಡಿಯೋದ್ರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಸರಾಗವಾಗಿ ಆಗುತ್ತೆ. ಬೇಕೆನಿಸಿದ್ರೆ ಇನ್ನೊಂದಿಷ್ಟು ಸಕ್ಕರೆ ಸೇರಿಸಿಕೊಳ್ಳಬಹುದು. ಬಾಣಲಿಯಲ್ಲಿರೋ ಸಕ್ಕರೆ ಮಿಶ್ರಣ ಒಂದೆಳೆ ಪಾಕ ಬರುವವರೆಗೂ ಚೆನ್ನಾಗಿ ಕುದಿಸಿ. ಈಗ ಸಕ್ಕರೆ ಪಾಕ ತಯಾರಾಗಿದೆ. ಆಮೇಲೆ ಪ್ಲೇಟ್ನಲ್ಲಿರೋ ಬ್ರೆಡ್ ಮಿಶ್ರಣನ ಸಕ್ಕರೆ ಪಾಕದಲ್ಲಿ ಅದ್ದಿ ಒಂದು ಬೌಲ್ಗೆ ವರ್ಗಾಯಿಸಿ. ಈಗ ಬ್ರೆಡ್ ಸ್ವೀಟ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಬ್ರೆಡ್ ಸ್ವೀಟ್ನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಗೋಡಂಬಿಯಿಂದ ಸಿಂಗರಿಸಿ ಸವಿಯಲು ಕೊಡಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.